ಪೊಲೀಸ್ ಎಂದರೆ ಸಾಕು ಮೂಗು ಮುರಿಯೋ ಜನರೇ ಹೆಚ್ಚು. ಆದರೆ ಅವರೂ ಕೂಡ ಒಮ್ಮೊಮ್ಮೆ ಮಾನವೀಯತೆಯ ರಕ್ಷಕರಾಗಿ ಇರ್ತಾರೆ ಎಂಬುದಕ್ಕೆ ಇವರೊಬ್ಬರು ಎಕ್ಸಾಂಪಲ್. ಸಾರ್ವಜನಿಕರ ರಕ್ಷಕರಾಗುವಂತೆ ಸ್ಫೂರ್ತಿ ನೀಡಿದ್ದು ಜಿಲ್ಲಾ ವರಿಷ್ಠಾಧಿಕಾರಿಗಳಂತೆ. ಮೈಸೂರು ಜಿಲ್ಲೆ ಹೆಚ್ರಿಕೋಟೆ ಜಖಳ್ಳಿ ಗ್ರಾಮದಲ್ಲಿ ನಿನ್ನೆ ಸುಮಾರು 12 ಗಂಟೆಯಲ್ಲಿ 2 ಬೈಕ್ಗಳ ನಡುವೆ ಡಿಕ್ಕಿ ಹೊಡೆದಿತ್ತು. ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಲ್ಲಿದ್ದ ಗೋಪಾಲ್ ರಾಜ್, ಶರತ್ ಕುಮಾರ್ ಗಂಭೀರ ಗಾಯಗೊಂಡಿದ್ದರು. 108 ಆಂಬ್ಯುಲೆನ್ಸ್ ವಾಹನಕ್ಕೆ ದೂರವಾಣಿ ಕರೆ ಮಾಡಿದ್ರೂ ವಾಹನ ಬರದ ಕಾರಣ ಹೆಚ್ರಿಕೋಟೆ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸಾಗರೆ ಗೋವಿಂದರಾಜು ಅವರು ತಕ್ಷಣವೇ ತಮ್ಮ ವಾಹನದಲ್ಲಿ ಆಸ್ಪತ್ರೆಗೆ ದಾಖಲಿಸಿ 2 ಜೀವ ಉಳಿಸಿ ಮಾನವೀಯತೆ ಮೆರೆದಿದ್ದಾರೆ. ಗೋವಿಂದರಾಜುರವರ ಕಾರ್ಯವೈಖರಿಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲಾ ವರಿಷ್ಠಾಧಿಕಾರಿ ರಿಷಂಟ್ ರವರ ಆದೇಶದಂತೆ ಸಾರ್ವಜನಿಕರ ರಕ್ಷಕನಾಗಿರುವ ಆರಕ್ಷಕ ಗೋವಿಂದರಾಜು, ಹೆಡ್ ಕಾನ್ಸ್ಟೇಬಲ್ ಸಾಗರೆ ಗೋವಿಂದರಾಜುರವರು ಹೆಚ್ರಿಕೋಟೆಯ ಸಾಗರೆ ಗ್ರಾಮದವರು. 2008 ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಕ್ತು. ಮೈಸೂರು ನಗರದಲ್ಲಿ ಕೆಲಸ ನಿರ್ವಹಿಸಿರುವ ಗೋವಿಂದರಾಜು ಕಳೆದ 2 ವರ್ಷಗಳಿಂದ ಹೆಚ್ರಿಕೋಟೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಗೋವಿಂದರಾಜುರವರು ಇದಲ್ಲದೆ ಆಂಬ್ಯುಲೆನ್ಸ್ ಬರದ ಸಮಯದಲ್ಲಿ 500 ಅಪಘಾತದಲ್ಲಿ ಗಾಯಗೊಂಡವರಿಗೆ ತಮ್ಮದೇ ವಾಹನದಲ್ಲಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರಂತೆ. ಇವರ ಉತ್ತಮ ಕಾರ್ಯಕ್ಕೆ ಸಾರ್ವಜನಿಕರು ಶ್ಲಾಘಿಸಿದ್ದಾರೆ. ಹೆಚ್ರಿಕೋಟೆ ಸುತ್ತಮುತ್ತ 100,000+ ಜನರಿದ್ದರೂ ಸಹ ಇರೋದು 2 ಆಂಬ್ಯುಲೆನ್ಸ್. ಸರಗೂರಿನಲ್ಲೊಂದು ಆಂಬ್ಯುಲೆನ್ಸ್ ಇದ್ದರೆ ಮತ್ತೊಂದು ಆಂಬ್ಯುಲೆನ್ಸ್ ಇರೋದು ಅಂತರಸಂತೆಯಲ್ಲಿ. ಉಳಿದ ಆಂಬ್ಯುಲೆನ್ಸ್ ಕೆಟ್ಟು ನಿಂತಿದೆ. ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ಸಾರ್ವಜನಿಕರ ಹಿತ ಕಾಯಬೇಕಿದೆ. ಅದಕ್ಕೂ ಮೊದಲು ಕೆಟ್ಟು ನಿಂತಿರೋ ಆಂಬ್ಯುಲೆನ್ಸ್ಗಳಿಗೆ ವೈದ್ಯರು ಚಿಕಿತ್ಸೆ ನೀಡಬೇಕಿದೆ. ಅದೇನೇ ಆಗಲಿ, ಮೈಸೂರಿನ SP ರಿಷಂತ್ರವರ ಆದೇಶದಂತೆ DYSP ಸುಂದರರಾಜ್ರವರ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಪುಟ್ಟಸ್ವಾಮಿ, ಸರಗೂರು PSI ದಿವ್ಯ, ಸಿಬ್ಬಂದಿಗಳಾದ ಶಿವಪ್ಪ ಗೋವಿಂದರಾಜು, ಆಸ್ಪತ್ರೆ ಸಿಬ್ಬಂದಿಗಳಾದ ಸರಗೂರಿನ ಮಧುಮತಿ, ರಾಜ್ಯ ಸಾರ್ವಜನಿಕರ ಹಿತಾಸಕ್ತಿ ಕಾಯುತ್ತಿರೋದು ಹೆಮ್ಮೆಯ ವಿಚಾರ. ಸಹಾಯ ಮಾಡೋ ಮನೋಭಾವನೆ ಮತ್ತಷ್ಟಾಗಲಿ ಎಂಬುದು ನಮ್ಮ ಚಾನೆಲ್ನ ಕಳಕಳಿ ಕೂಡ. ನಿರಂತರ ಸುದ್ದಿಗಾಗಿ News101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.